ಸ್ತೋತ್ರವಾಗಲಿ ನಾನು ಸುಮಾರು ವರ್ಷಗಳಿಂದ ಒಂಥರ ಬಂಧನ ಇದ್ದಂಗೆ ಆಗ್ತಿತ್ತು ಮೌರ ಶಕ್ತಿಯನ್ನು ನಾನು ಬಂಧಿಸಿ ಬಂಧಿಸಿದಂಗೆ ಆಗ್ತಿತ್ತು ನಾನು ಇರಬೇಕು ಅಂತ ಪ್ರಯತ್ನ ಪಟ್ಟರು ನನ್ನ ಕೈಲಿರಾಗ್ತಿರ್ಲಿಲ್ಲ ಆದರೆ ಇವತ್ತು ಅದು ಏನೋ ಗೊತ್ತಿಲ್ಲ ದೇವರು ಚಂದ್ರಮಣಿ ಪಾಶ್ ಮೂಲಕ ಮಾತನಾಡಿ ನನಗೆ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ ನನ್ನ ನನ್ನ ಮೈಯೆಲ್ಲ ತುಂಬ ಬಂಧನ ಆದಂಗೆ ಇತ್ತು ಇವ ನನ್ನ ಕೈ ಕಾಲೆಲ್ಲ ತುಂಬ ಫ್ರೀ ಆಗಿದೆ ಅದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ಬರಬೇಕಾದ್ರೆ ನಾನು ತುಂಬ ಹುಷಾರಿಲ್ಲದಲ್ಲೇ ಬಂದೆ ಆದರೂ ಒಂದೇ ಪ್ರೇಯರ್ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ ಆದರೆ ದೇವ್ರ ಮೇಲೆ ಚಿತ್ತ ಇಟ್ಟು ನಾನು ಪ್ರಾರ್ಥನೆ ಒಟ್ಟಿಗೆ ಕೂತ್ಕೊಂಡೆ ಆದರೆ ನನಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಇವಾಗ ನೋಡಿದ್ರೆ ದೇವ್ರ ಒಳಗಡೆ ನನಗೆ ಅದ್ಭುತ ಮಾಡಿ ನಿಜವಾಗ್ಲೂ ನಾನು ಆರೋಗ್ಯವಾಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಇವಾಗ ದೇವ್ರ ನಾಮಕ್ಕೆ ಸ್ತೂತ್ರವಾಗಿ ನಾನು ಬೆಳಗ್ಗೆ ಹೇಳಬೇಕಾದ್ರೆ ನಾನು ಪ್ರಾರ್ಥನೆಗೆ ಹೋಗ್ಲೇಬಾರ್ದು ಇವತ್ತು ಮನೆಯಲ್ಲೇ ಇರಬೇಕು ಹೋಗಬಾರ್ದು ಅಂತ ಮನಸ್ಸು ಅಂದರೆ ನಾನು ಎಲ್ಲ ಎದ್ದೊಳ್ಳೇಬೇಕು ಆವಾಗ ನಮ್ಮ ಮಗಳು ಹೇಳಿದರು ಅಮ್ಮ ಪ್ರಾರ್ಥನೆಗೆ ಹೋಗೋಲ್ಲ ಅಂತ ಹೌದಪ್ಪ ಅವನು ಹೋಗ್ಬೇಕು ಅಂತ ಅವಾಗ ಎದ್ದು ಬರೋದಕ್ಕೂ ಪ್ರೇರಿ ಬರೋದಕ್ಕೆ ಮನಸ್ಸೇ ಇಲ್ಲ ಒಂಥರ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಆರಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬಾ ವ್ಯಾಧನೆಯಿಂದಲೂ ಕ ಆಗ್ತಾ ಆಗ್ತಿರಲಿಲ್ಲ ಕೂತ್ಕೊಂಡೇ ಆರಾಧನೆ ಮಾಡ್ತಾ ಇದ್ದೆ ಇವಾಗ ದೇವರು ನನಗೆ ಸಂಟದಲ್ಲಿ ತುಂಬ ಬಾದನೆ ಅಂದರೆ ಅಷ್ಟು ಬಾಧೆ ಅಂತಂದರೆ ಅಷ್ಟು ಬಾಧನೆ ಒಂಥರ ಭಯ ಪ್ರಾರ್ಥನೆ ಮಾಡೋಕ್ಕೋದ್ರೆ ಭಯ ಭಯ ಆಗೋದು ದೇವರು ನನಗೆ ಇವಾಗ ಸ್ವಸ್ಥತೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರ ಸಮ್ಮುಖದಲ್ಲಿ ಕೂಡಿ ಬಂದಿರುವಂಥ ಎಲ್ಲ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇವೆ ಮತ್ತೊಂದು ಆವೃತ್ತಿ ದೇವರ ಸಣ್ಣದಲ್ಲಿ ದೇವರ ಮಾರ್ಪಡೆದಿರುವಂಥ ವಚನಗಳನ್ನು ಹಂಚಿಕೊಳ್ಳೋತಕ್ಕಂತೆ ದೇವರು ಕೊಟ್ಟಂತೆ ಉತ್ತಮ ಆದಂಥ ಸದವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ ನಮ್ಮ ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ಕರ್ತನ ಆಗಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾನೆ ಇರುವಂಥ ಅಲ್ಪ ನಿಮಿಷದಲ್ಲಿ ದೇವರ ಆತ್ಮನು ನನ್ನ ಹೃದಯದಲ್ಲಿ ಕೊಟ್ಟಂಥ ಕೆಲವೊಂದು ವಚನಗಳನ್ನು ನಿಮ್ಮ ಮುಂಭಾಗದಲ್ಲಿ ನಾನು ಹಂಚಿಕೊಂಡು ನಾನು ಕುಳಿತುಕೊಳ್ಳಲಿಕ್ಕೋಸ್ಕರ ಇಷ್ಟಪಡ್ತೇನೆ ಎಲ್ಲ ದೇವರ ಮಕ್ಕಳು ಬಹಳ ಪ್ರಾರ್ಥನೆಯೊಟ್ಟಿಗೆ ದೇವರ ಸಣ್ಣದಲ್ಲಿ ಆಗಿರಬೇಕಾಗಿ ನಾನು ದೇವರ ನಾಮದಲ್ಲಿ ಅಪೇಕ್ಷಿಸ್ತೇನೆ ಒಂದು ತಿಮೋತಿಯನ್ನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಅದರ ಹದಿನೆಂಟನೇ ವಾಕ್ಯವನ್ನು ನಾವು ಓದಿ ನಾವು ಧ್ಯಾನಿಸೋಣ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ಮಗನಾದ ತಿಮೋತಿಯನೇ ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ ನಂಬಿಕೆಯನ್ನು ಒಳ್ಳೆ ಮನಸಾಕ್ಷಿಯನ್ನು ಬಿಡದೆ ಹಿಡುಕೋ ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ ಸಾಕು ನಾವು ದೇವರ ವಾಕ್ಯದಲ್ಲಿ ಅಪೋಸ್ನಾದಂಥ ಪೌಲನು ತನ್ನ ಆತ್ಮಿಕವಾದಂಥ ಮಗನಾದಂಥ ತಿಮೋತಿಯನಿಗೆ ತಾನು ತಿಳಿಸುವಂತ ಒಂದು ಶ್ರೇಷ್ಠವಾದಂಥ ಒಂದು ಆಲೋಚನೆಯನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ ನಾವು ಓದಲ್ಪಟ್ಟಂಥ ವಿಷಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯ ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನೀನು ನಡೆಸಬೇಕೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಿರುವುದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಇವತ್ತು ಬೆಳಗಿನ ಜಾವದಲ್ಲಿ ನನ್ನ ಸಂದೇಶವಾಗಿ ನಾನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವಂಥ ಒಂದು ವಿಷಯ ಕ್ರೈಸ್ತರಾದಂಥ ನಮ್ಮ ಪ್ರತಿಯೊಬ್ಬರಿಗೂ ಒಂದು ದಿವ್ಯ ಯುದ್ಧ ಉಂಟು ಕ್ರೈಸ್ತರಾದರೆ ಇವತ್ತು ನಿಮಗೊಂದು ಶುಭ ಸಂದೇಶ ಉಂಟು ನಿಮಗೊಂದು ಯುದ್ಧ ಉಂಟು ಕ್ರೈಸ್ತ ಜೀವನದಲ್ಲಿ ನಾವು ಏನಾದರೂ ನಾವು ಸಂಪಾದನೆ ಮಾಡಬೇಕಾದ್ರೆ ನಮ್ಮ ಜೀವಿತಗಳಲ್ಲಿ ನಾ ಹೋರಾಟ ಮಾಡದಂತೆ ನಾವು ಏನನ್ನು ನಾವು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಸತ್ಯಭೇದ ಗ್ರಂಥದಲ್ಲಿ ಅಪೋಸ್ಟನಾದಂಥ ಪೌಲನ್ನು ತಾನು ಒಂದು ತಿಮ್ಮೋತಿಯನ್ನು ಬರೆದ ಪತ್ರಿಕೆ ಆರನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕಂಥ ಶ್ರೇಷ್ಠ ಹೋರಾಟವನ್ನ ಮಾಡು ನಿತ್ಯ ಜೀವವನ್ನ ಹಿಡುಕೋ ಎನ್ನುವಂಥ ಒಂದು ಪದವನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಹಾಗಾಗಿರುವುದಾದರೆ ಒಂದು ಯುದ್ಧವನ್ನು ನಾ ಮಾಡಬೇಕಾದ್ರೆ ಒಂದು ಹೋರಾಟವನ್ನು ನಾವು ಮಾಡಬೇಕಾದ್ರೆ ನಮ್ಮ ಜೀವಿತಗಳಲ್ಲಿ ಬಹಳವಾಗಿ ಪ್ರಾಮುಖ್ಯವಾಗಿ ಉಳ್ಳ ಅವಿಷ್ಕತೆಯಾದಂತ ಒಂದು ಭಾಗ ಕ್ರೈಸ್ತರಿಗೆ ಉಳ್ಳದಂತ ಒಂದು ಶಾಶ್ವತವಾದಂಥ ಒಂದು ಬಲವಾದಂಥ ಒಂದು ನಂಬಿಕೆ ಆತನ ಜೀವನದಲ್ಲಿ ಇರಬೇಕು ಇರುವಂತ ಅಲ್ಪ ನಿಮಿಷದಲ್ಲಿ ಆತ್ಮಿಕವಾದಂತ ಕೆಲವೊಂದು ಮರ್ಮಗಳನ್ನು ಹೇಳಿ ನಾವು ಯುದ್ಧ ಮಾಡಲಿಕ್ಕೆ ಹೋಗುತ್ತೇವೆ ಇಷ್ಟು ದಿನ ಅನೇಕ ಕಾರ್ಯಗಳು ನಮ್ಮ ಜೀವನದಲ್ಲಿ ಸಂಭವಿಸಿದ್ದು ಅದೆಲ್ಲ ಸೈತಾನನು ನಮ್ಮ ಜೀವನದಲ್ಲಿ ತಂದುಟ್ಟಿದಂತ ಕಾರ್ಯಗಳನ್ನ ಹೊರಗಡೆ ಬರಲಿಕ್ಕಾಗದಂತೆ ನಾವು ಭಾರಪಡಬಹುದು ಆದ್ರೆ ಇವತ್ತು ನೀನ್ ಯಾರು ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತಾದ್ರೆ ನಿನ್ನ ಶತ್ರು ಯಾರು ಎನ್ನುವುದು ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ ನೀನು ಆತನ ಯುದ್ಧ ವೀರನ ಕೈಯಲ್ಲಿರುವಂತ ಬಾಣವಾಗಿದ್ಯಾ ಎನ್ನುವುದು ಚೆನ್ನಾಗಿ ಗೊತ್ತಾದ್ರೆ ನಿನ್ನ ಬಾಣ ಬರೋದನ್ನು ಕಂಡಾಗ ಶತ್ರು ಅವನು ಸುಮ್ಮನೆ ನಿಲ್ಲೋದಿಲ್ಲ ಶತ್ರುವಿನ ಪಾಳ್ಯ ಅದು ನಡುಗುವಂತದಾಗಿರುತ್ತದೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ಅನೇಕ ಬಾಣಗಳನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ ದೇವರ ಕೈಯಲ್ಲಿದ್ದಂತ ಒಂದು ಬಾಣವಾಗಿದ್ದನು ತಾವಿದನು ತನ್ನ ತಂದೆ ತಾಯಿಗಳಿಗೆ ಬೇಡದವನಾಗಿದ್ದನು ತಾವಿದನು ತನ್ನ ಅಣ್ಣಂದಿರಿಗೆ ಬೇಡದವನಾಗಿದ್ದನು ದಾವಿದ ಏನಕ್ಕೆ ತನ್ನ ಸ್ವಂತ ಮನೆಯವರಿಗೆ ಅವನು ಬೇಡದವನಾಗಿದ್ದನು ಸಾಮುವೇಲನು ತಾನು ಈಶಾ ಮನೆಗೆ ಅಭಿಷೇಕ ಮಾಡೋದಕ್ಕೆ ಹೋದಾಗ ಅಲ್ಲಿ ಏಳು ಮಕ್ಕಳನ್ನು ಕರೆದ ಆಗ ಸ್ವಾಮಿಯಲ್ಲಿ ಕೇಳ್ತಾ ಇದ್ದಾರೆ ಅಪ್ಪನಿಗೆ ಒಂದು ನೆನಪು ಬಂತು ಇನ್ನೊಬ್ಬ ಮಗ ಇದ್ದಾನೆ ಅಂದ್ರೆ ತಾಯಿಗಳು ಮರೆತು ಹೋಗಿದ್ದಾರೆ ಅಂತ ಯೋಚನೆ ಮಾಡ್ರಿ ದೇವರ ಮಕ್ಕಳ ಗಮನಿಸಿ ತಂದೆ ತಾಯಿಗಳು ಮರೆತು ಹೋಗಬಹುದು ಆದ್ರೆ ದೇವರ ಸೈನ್ಯಕ್ಕಾಗಿ ಆರಿಸಲ್ಪಟ್ಟಂತ ನಿನ್ನ ದೇವರು ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರಬೇಕಾದ್ರೆ ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿ ನಿನ್ನನ್ನು ಹೆಸರಿಡಿದು ಕರೆದು ನೀನು ನನ್ನವನೇ ಎಂದು ಅಲ್ಲೇ ಪರಲೋಕ ರಾಜ್ಯದಲ್ಲಿ ಅಲ್ಲಿ ಕೂಗಿ ಎಳಿದಂತ ದೇವರು ಹೇಳ್ತಾನೆ ಯಾರೆಲ್ಲ ಮರ್ದ್ರೂ ಪರವಾಗಿಲ್ಲ ನೀನು ಎಂತ ಕಾಡಿನಲ್ಲಿ ಅಡಗಿರ್ಬೋದು ಆದರೆ ನನ್ನ ಸಮಯವಾದಾಗ ನಾ ನಿನ್ನನ್ನು ಹೊರಗಡೆ ತೆರೆಯುವ ದೇವರಾಗಿದ್ದೇನೆ ಇವತ್ತು ದೇವರ ಮಕ್ಕಳ ಗಮನಿಸಿ ಎಂತ ಪರಿಸ್ಥಿತಿಗಳು ನಿಮ್ಮನ್ನ ಅಡಿಗೆ ಸಿಟ್ಟಿರ್ಬೋದು ಎಂತ ಪರಿಸ್ಥಿತಿಗಳು ನಿಮ್ಮನ್ನ ಮೇಲಕ್ಕೆ ಬರದಂತೆ ಅದ್ಮೆ ಸಿಟ್ಟಿರ್ಬೋದು ಆದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ ದೇವರ ಸಮಯ ಆದ್ರೆ ಯಾವ ಶತ್ರು ನಿನ್ನ ದೂರ ತಳ್ಳಿದ್ರು ಅವರ ಮಧ್ಯದಗಳಲ್ಲಿ ನಿನ್ನನ್ನು ಸನ್ಮಾನಿಸೋದಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಅದು ನಂಬರ್ ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳುವಂತರಾಗಿರೋಣ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ದೇವರ ಆತ್ನಲ್ಲಿ ಒಂದು ಮಾತನ್ನು ನಾನು ನುಡಿತೇನೆ ಇವತ್ತು ಯಾರ್ಯಾರ ಮುಂದೆ ನೀನು ತಿರಸ್ಕಾರಕ್ಕೆ ಒಳಪಟ್ಟಿದ್ಯೋ ನನ್ನ ದೇವರ ಅವರ ಮಧ್ಯದಲ್ಲಿ ಕೂಗಿ ಹೇಳುತ್ತಾನೆ ಈತ ನನಗುಳ್ಳವನು ನನ್ನ ನಾಮದ ಮಹಿಮೆಗಾಗಿ ನಾನು ಆರಿಸಲ್ಪಟ್ಟಂತ ಮಾನ ಪಾತ್ರ ಎಂದು ಕೂಗಿ ಹೇಳತಕ್ಕಂಥ ದಿವಸಗಳು ಬಹಳ ದೂರ ಇಲ್ಲ ಆ ದಿನ ನಿನಗಾಗಿ ಹತ್ತಿರಕ್ಕೆ ಬಂದಿರುವಂತದಾಗಿದೆ ಇವತ್ತು ದೇವ್ರ ಮಕ್ಕಳೇ ನಿನ್ನ ಜೀವನದಲ್ಲಿ ಬರುವಂತ ಪ್ರತಿಕೂಲಗಳು ನಿನ್ನನ್ನು ಕಾಲಿನ ಕೆಳಗಡೆ ಹಾಕೋದಕ್ಕಲ್ಲ ನಿನ್ನ ಜೀವನದಲ್ಲಿ ಬರುವಂತ ಪ್ರತಿಕೂಲಗಳು ನಿನ್ನ ಆಶೀರ್ವಾದದ ಮೆಟ್ಟಲ್ ಹತ್ತಿ ತಕ್ಕಂತೆ ಒಂದೊಂದು ಹಂತಗಳು ಎನ್ನುವುದು ಮರಿಬಾರದು ಇವತ್ತು ದೇವರ ಮಕ್ಕಳು ಗಮನಿಸಿ ನಿಂದೆಗಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ಕಣ್ಣೀರಿಗಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ಜನರು ನಿನ್ನ ಮೇಲೆ ಒರಿಸುವಂತಹ ಸುಳ್ಳು ಸುಳ್ಳು ಮಾತುಗಳಿಗಾಗಿ ನೀನು ಸ್ತೋತ್ರ ಮಾಡಬೇಕು ಕಾರಣ ನೀನು ಈ ಪದಗಳನ್ನು ಕೇಳಿದಾಗ ಕೆಳಗಡೆ ಎಲ್ಲ ಹೋಗುತ್ತಾ ಇರೋದು ಮೆಟ್ಲನ್ನು ಹತ್ತಿ ದೇವರು ನಿನಗಾಗಿ ಸಿದ್ಧ ಮಾಡಿದಂತ ಸಿಂಹಾಸನಕ್ಕೆ ನೀನು ಮರಿಬಾರದು ಅನೇಕರು ಕೇಳ್ತಾರೆ ನನ್ನ ಜೀವನದಲ್ಲೇ ಏನಕ್ಕೆ ಆಗ್ಬೇಕು ನೀನ್ ಯಾರ ಕೈಯಲ್ಲಿ ಇದೆಯಾ ಗೊತ್ತಾ ನೀನ್ ದೇವರ ಕೈಯಲ್ಲಿ ಇದ್ರೆ ನಿನ್ ಜೀವನದಲ್ಲಿ ಆಗುತ್ತೆ ಆದ್ರೂ ಜಯ ಕೊಡೋದು ದೇವರಾಗಿದ್ದಾನೆ ಯುದ್ಧವು ಯಹೋವನದು ಜಯವು ಆತನಿಂದಲೇ ಬರುವಂತದಾಗಿದೆ ನಿನ್ನ ಕೈಯಲ್ಲಿ ಯುದ್ಧ ದೇವರ ಕೈಯಲ್ಲಿ ನೀನಿದ್ರೆ ಒಂದೊಂದಾಗಿ ದೇವರಾಗಿ ಅನುಮತಿ ಮಾಡ್ತಾನೆ ಏನಕ್ಕೆ ನನ್ನ ಜೀವನದಲ್ಲಿ ಅಂತ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ ಅಭಿಷೇಕ ಇದೆಯಾ ನಿನ್ನ ಕೈಗಳನ್ನು ಚಲಿಸು ನಿನ್ನ ಬಾಯಿಯನ್ನು ಚಲಿಸು ನಿನ್ನ ಕೈಯಲ್ಲಿರುವಂತಹ ದೇವರ ಅಭಿಷೇಕವನ್ನ ಪ್ರಯೋಗಕ್ಕೆ ತೆಗೆದು ಬಾ ಅರಿ ಬೇಕಾದದನ್ನು ಹರಿ ತುಳಿ ಬೇಕಾದದನ್ನು ತುಳಿ ದೇವರ ಒಂದೊಂದು ಹಂತದಲ್ಲಿ ದೇವರು ಮಾನಿಸುತ್ತಾನೆ ಈ ಅಭಿಷಕ್ತನು ದೇವರ ಕೈಲಿರುವಂತಹ ಬಾಣ ಎಲ್ಲೇ ಹೋದ್ರು ಶತ್ರುಗೆ ಭಯ ಹುಟ್ಟಿಸ್ತಾ ಇರುತ್ತೆ ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಕರಡಿ ಟೈಮ್ ಮುಗೀತು ಸಿಂಹದ ಟೈಮ್ ಮುಗೀತು ಗೋಲಿಯಾತನು ಬರ್ತಾ ಇದ್ದಾನೆ ಗೋಲಿಯಾತನ ಬಂದಾಗ ದೇವರ ಮಾತಿಗೆ ಅವಿದ್ಯನಾದವನು ಅವನ ಸಿಂಹಾಸನದ ಹಿಂದೆ ಇದ್ದಾಗ ಅಭಿಷೇಕ್ಳ್ಳವನು ಕೂಲಾಗಿ ಹೇಳ್ತಾ ಇದ್ದಾನೆ ಯಾರಿವನು ಇವತ್ತು ನಾನು ಒಂದು ಕಾರ್ಯ ಹೇಳ್ತೀನಿ ಫಸ್ಟ್ ನಿಮ್ಮನ್ನ ನೀವು ಕೇಳ್ಕೊಳ್ರಿ ನೀವ್ ಯಾರು ಅಂತ ನಾವರ ವಾಕ್ಯ ನಿಮ್ಗೆ ಹೇಳೋ ಪ್ರಕಾರ ನೀವ್ ಯಾರು ಕರ್ತನ ನಾಮನು ಓರ್ವ ಮಂಜುಷಾ ನೀವು ಕರ್ತನ ನಾಮ ಬರುವ ಮಂಜೂಷಗಳಾದಂತ ನಿಮಗೆ ಒಂದು ವೈಭವ ಇದೆ ಗೊತ್ತಾ ಆ ವೈಭವದ ಪ್ರತ್ಯೇಕತೆ ಏನು ಗೊತ್ತಾ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಂಡ್ರೆ ಯಾರಾದರೂ ಹೇಳ್ತಾರೆ ಇವನು ಸಾಧಾರಣವಾದವನಲ್ಲ ಇವನು ದೇವರ ಪ್ರಶ್ನತೆಯನ್ನು ಒರುವವನು ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ಇವತ್ತು ನಿನಗೆ ಹಣ ಇಲ್ಲ ಇವತ್ತು ನಿನಗೆ ವಿದ್ಯಾಭ್ಯಾಸ ಇಲ್ಲ ಇವತ್ತು ನಿನಗೆ ಹೊಗಳಕೊಳ್ಳತಕ್ಕಂಥದ್ದು ಏನಿಲ್ಲ ಆದರೂ ಕೂಗಿ ಹೇಳು ನಾನು ಸಾಧಾರಣವಾದವನಲ್ಲ ನಾನು ದೇವರ ಕೈಯಲ್ಲಿರುವಂತ ಒಂದು ವಿಶೇಷವಾದಂಥ ಬಾಣವಾಗಿದ್ದೇನೆ தக்கயவாத நேவரு தன்னழிக்கையின் ஒரு கர தம்பே கர தருத்தானே ಇವತ್ತು ದೇವರ ಮಕ್ಕಳೇ ನೀವು ದೇವರ ಪ್ರಸನ್ನ ಹೊತ್ತುಕೊಂಡು ನೀವು ಎಲ್ಲೇ ಕಾಲಿಟ್ಟರು ಪರವಾಗಿಲ್ಲ ಶತ್ರು ಎಷ್ಟೇ ವರ್ಷಗಳಿಂದ ಅಲ್ಲಿ ಆಡಳಿತ ನಡೆಸುತ್ತಾ ಇದ್ರು ಸಹ ಅವನು ನಿನ್ನ ಮೇಲಿರುವ ದೇವರ ಪ್ರಸನ್ನತೆಯನ್ನು ಕಂಡು ಅವನು ಭಯಪಡುತ್ತಾನೆ ಕಾರಣವೇನು ಗೊತ್ತಾ ಅವನಿಗೊಂದು ಕಾರ್ಯ ಗೊತ್ತು ಬೆಳಕಿರೋ ಜಾಗದಲ್ಲಿ ಕತ್ತಲಿರೋದಿಕ್ಕೆ ಆಗೋದಿಲ್ಲ ಯೇಸು ಸ್ವಾಮಿ ಇರೋ ಜಾಗದಲ್ಲಿ ಒಂದು ಕಾಲದಲ್ಲೂ ನಮ್ಮ ಜೀವನದಲ್ಲಿ ಎದುರಿಸಿ ನಿಲ್ಲೋದಿಕ್ಕೆ ಆಗೋದಿಲ್ಲ ದೇವರ ಪ್ರಸನ್ನತೆ ಎಲ್ಲ ಇದ್ದರೂ ಶತ್ರು ಸುಮ್ಮನೆ ಇರಲ್ಲ ಕೆಲವೊಂದು ಕಾರ್ಯಗಳನ್ನು ನಾನು ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೀನಿ ಯಾವ ಯಾವ ಶಕ್ತಿಗಳನ್ನ ನಾವು ಎದುರಿಸ್ಬೇಕು ದೇವರ ಪ್ರಸನ್ನತೆ ಇದ್ದರೂ ಶತ್ರು ಸುಮ್ಮನೆ ಇರಲ್ಲ ನಾವು ಚಿಂತೆ ಮಾಡ್ತೀವಿ ನಾವು ಒಂದು ಪಕ್ಷ ನಿದ್ದೆ ಮಾಡ್ಬೋದು ಸಹಿತ ನಿದ್ದೆ ಮಾಡಲ್ಲ ನಾವು ವಿಶ್ರಾಂತಿ ತೆಗೆದುಕೊಳ್ಳದೆ ಇರ್ಬೋದು ಆದರೆ ಸೈತಾನನು ಆತನು ಯಾವಾಗ್ಲೂ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ತಾನೆ ಇಸ್ರಾಯೇಲರ ಜೀವಿತಗಳಲ್ಲಿ ಮಧ್ಯ ಮಧ್ಯವಾಗಿ ಅವರ ಜೀವನದಲ್ಲಿ ದೇವರ ಪ್ರಸನ್ನತೆ ಇದ್ರೂ ಅವರನ್ನು ಹೋರಾಟ ಪಡಿಸುತ್ತಾ ಇದ್ದಂಥ ಕೆಲವೊಂದು ಶಕ್ತಿಗಳು ಉಂಟು ದೇವ್ರ ಮಕ್ಕಳು ಗಮನಿಸಿ ಇವತ್ತು ನಾವು ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ಹೋಗ್ತೇವೆ ಇದುವರೆಗೂ ಕಂಡಂತ ಕೆಲವೊಂದು ಶಕ್ತಿಗಳನ್ನ ಇನ್ನ ಮೇಲೆ ಕಾಣಲಿಕ್ಕೆ ಹೋಗಬಾರದು ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ ಆದಿ ಕಂಡ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯದಲ್ಲಿ ಓದಿದಾಗ ಒಂದು ಶಕ್ತಿಯನ್ನು ಗಮನಿಸಲಿಕ್ಕೆ ಸಾಧ್ಯ ಆ ಶಕ್ತಿಯ ಪ್ರತ್ಯೇಕತೆ ಪಿಲಿಷ್ಟೆಯ ಶಕ್ತಿ ಈ ಶಕ್ತಿಯ ಒಂದು ಪ್ರತ್ಯೇಕತೆ ಮೇಲೆ ಅಥವಾ ಯಾಕೋ ವಂಶದವರ ಮೇಲೆ ಅಬ್ರಹಾಮನ ವಂಶಸ್ಥರ ಮೇಲೆ ಯಾವಾಗಲೂ ಹೊಟ್ಟೆ ಕಿಚ್ಚುಪಟ್ಟು ಹೋರಾಟ ಮಾಡೋ ಶಕ್ತಿ ಯಾರ ಸೋತ್ರ ಹೇಳಿಲ್ಲ ಈ ಶಕ್ತಿಯ ಒಂದು ಪ್ರತ್ಯೇಕತೆ ಪಿಲಿಷ್ಟೆಯ ಶಕ್ತಿಯ ಒಂದು ಪ್ರತ್ಯೇಕತೆ ಇಸ್ರಾಯಲ್ ಜನರ ಒಂದು ಅಭಿವೃದ್ಧಿಯನ್ನು ಕಾಣದಂತೆ ಹೊಟ್ಟೆ ಕಿಚ್ಚು ಯಾವಾಗಲೂ ಯಾವಾಗ್ಲೂ ಇವರ ಆಶೀರ್ವಾದಗಳ ವಿರುದ್ಧವಾಗಿ ಹೋರಾಟ ಮಾಡಿ ಅವರನ್ನು ಬೆಳೆಯೋದಿಕ್ಕೆ ಬಿಡದಂತೆ ಅವರ ಕೈ ಕೆಲಸಗಳು ಸಫಲವಾಗದಂತೆ ಬಿಡದಂತೆ ಇವರು ತೋಡಿ ತನ್ನ ಯಾವಾಗಲೂ ಮುಚ್ಚ ಹಾಕೋದಕ್ಕೆ ಪ್ರಯತ್ನ ಮಾಡುವಂತ ಕೆಲವೊಂದು ಹೊಟ್ಟೆ ಕಿಚ್ಚಿನ ಶಕ್ತಿಗಳು ಉಂಟು ದೇವರ ತಾನು ಇರುತ್ತೆ ಹೇಳ್ತಾನೆ ಹೊಟ್ಟೆ ಕಿಚ್ಚ ಶಕ್ತಿ ಒಂದು ಕಡೆ ಇದ್ರು ಅಭಿಷೇಕ ಇದೆಯಾ ನೀನು ಹೋರಾಟ ಮಾಡುದು ನಿಲ್ಲಿಸಬೇಡ ದರ್ಶನ ಇದೆಯಾ ನೀನು ತೋಡೋದು ನಿಲ್ಲಿಸಬೇಡ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ಸೈತಾನ ನಮ್ಮನ್ನು ಕಂಡ್ರೆ ಅವನು ಬಹಳ ಹೊಟ್ಟೆ ಕಿಚ್ಚು ಪಡ್ತಾನೆ ಅದಕ್ಕೆ ಮೊದಲೇ ಕಾರಣ ಏನ್ ಗೊತ್ತಾ ದೇವರು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾನೆ ಯೇಸು ಸ್ವಾಮಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋದ್ರಿಂದ ಈ ಪ್ರೀತಿಯಿಂದ ಅವನು ನಮ್ಮನ್ನು ಅಗಲಿಸಲಿಕ್ಕೋಸ್ಕರವಾಗಿ ಅವನು ಹೊಟ್ಟೆ ಕೆಚ್ಚಿನಿಂದ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಎರಡನೇದಾಗಿ ದೇವರು ನಮ್ಮನ್ನು ದಿನ ದಿನ ಆತನ ಆಶೀರ್ವಾದ ಮಾಡ್ತಾ ಇರೋದ್ರಿಂದ ಇವರು ಆಶ್ವಾಸಲ್ಪಡಬಾರದು ಎಂದು ಹೇಳಿ ಇವರ ಅಭಿವೃದ್ಧಿ ಆಗಬಾರದು ಅಂತ ಹೇಳಿ ಕುತಂತ್ರಗಳನ್ನು ಮಾಡಿ ಇವರ ಆಶೀರ್ವಾದಗಳನ್ನು ಮೊಟ್ಟಕುಗೊಳಿಸೋದಕ್ಕೆ ಸೈತಾನನ ಅನೇಕ ಪ್ರಯತ್ನ ಮಾಡ್ತಾನೆ ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳು ಅನೇಕರು ಚಿಂತೆ ಮಾಡ್ತಾರೆ ಮನುಷ್ಯರು ನಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ನಿಶ್ಚಯವಾಗಿ ಪಾಪ ಮನುಷ್ಯರು ಒಳ್ಳೆಯವರು ಅವರ ಹಿಂದೆ ಕ್ರಿಯೆ ಮಾಡೋ ಶಕ್ತಿಗಳು ಹೊಟ್ಟೆ ಕಿಚ್ಚು ಪಡಿಸೋದು ದೇವರ ವಾಕ್ಯಲ್ಲಿ ಗಮನಿಸಿದಾಗ ಈ ಪಿಲಿಷ್ಠ ಶಕ್ತಿ ಇಸ್ರಾಲರು ಯಾವ ಯಾವಾಗ ಅಭಿವೃದ್ಧಿ ಆಗ್ತಾ ಇದ್ರು ಹಾಗೆಲ್ಲ ತಲೆ ಎತ್ತು ಇವರು ಮೆರಿತಾ ಇದ್ರು ಆಗ ದೇವರೇನ್ ಮಾಡ್ತಾ ಇದನು ಯುದ್ಧಕ್ಕಾಗಿ ಜನರನ್ನ ಕಳಿಸುತ್ತಾ ಇದನು ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಬಿಸ್ನೆಸ್ ಗಳಲ್ಲಾಗಲಿ ನಿಮ್ಮ ಕೆಲಸದ ಕಾರ್ಯಗಳಲ್ಲಾಗಲಿ ನಿಮ್ಮ ಕೌಟುಂಬಿಕವಾದಂತ ಜೀವಿತಗಳಾಗಲಿ ಶತ್ರು ಒಂದಲ್ಲ ಒಂದು ರೀತಿ ಕುತಂತ್ರ ಓಡಿ ಸಮಾಧಾನ ಕೆಡಿಸುತ್ತಾ ಇದ್ರೆ ಇವತ್ತು ಅಭಿಶಕ್ತರಾದವರು ಬಾಣವಾದವರು ಬಾಯಿ ತೆರೆದು ಹೇಳ್ರಿ ಎಲ್ಲ ಪಿಲಿಷ್ಟಿಯ ಶಕ್ತಿಗಳನ್ನ ನಾವು ಯೇವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡುತ್ತೇವೆ ಎರಡನೇದಾಗಿ ಅಮಾಲೇಖ್ಯ ಶಕ್ತಿಗಳು ವಿಮೋಚನೆ ಕಂಡು ಬರೆದ ಪುಸ್ತಕ ಹದಿನೇಳನೇ ಅಧ್ಯಾಯದ ಎಂಟನೇ ವಾಕ್ಯ ಈ ಶಕ್ತಿಗಳ ಒಂದು ಪ್ರತ್ಯೇಕತೆ ಇವ್ರು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಇವರು ಯಾವಾಗಲೂ ಅಡ್ಡುಗೋಡೆಯಾಗಿ ನಿಂತ್ಕೊಂಡ್ಬಿಡ್ತಾರೆ ನನ್ನ ದಾಟಿ ಹೆಂಗ್ತೀಯಾ ಅಂತ ನೀವ್ಯಾರ ಸೋತ್ರ ಹೇಳಿಲ್ಲ ಈ ಹಮಾಲೇಕರು ಯಾವಾಗ ಒಂದು ಹೊಸ ಯಾತ್ರೆಯನ್ನು ಇಸ್ರಾಯೇಲ್ ಜನರು ಆರಂಭ ಮಾಡ್ತಾರೋ ಹೊಸ ದರ್ಶನದೊಟ್ಟಿಗೆ ಆರಂಭ ಮಾಡ್ತಾರೋ ಹೊಸ ಕೃಪೆಯೊಟ್ಟಿಗೆ ಅವರು ಆರಂಭ ಮಾಡ್ತಾರೋ ಮುಂದಕ್ಕೆ ಹೋಗದಂತೆ ಕೆಲವೊಂದು ತಡೆಗಳನ್ನು ಹುಟ್ಟುವವರು ಈ ಅಮಾಲೇಖ ಶಕ್ತಿಗಳು ಈ ಅಮಾಲಿಕರ ಶಕ್ತಿಯ ಒಂದು ಪ್ರತ್ಯೇಕತೆ ಇವರು ಮುಂದಕ್ಕೆ ಬಿಡಲ್ಲ ಇವ್ರು ಯಾವಾಗ್ಲೂ ಹಿಂದಕ್ಕೆ ಎಳಿಯೋರು ದೇವ್ರ ಮಕ್ಕಳ ಗಮನಿಸಿ ಈ ಅಮಾಲಿಕ ಶಕ್ತಿಗಳನ್ನ ಗೆಲ್ಲಬೇಕಾದ್ರೆ ಅದಕ್ಕಿರುವಂತ ಒಂದೇ ಒಂದು ಮಾರ್ಗ ನಿಮ್ಮ ಕೈಗಳು ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ಮೇಲೆ ಕೆತ್ತಿರಬೇಕು ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ ಅನೇಕರು ನಮ್ಮ ಹತ್ರ ಹೇಳೋದುಂಟು ಏನೋ ಒಂದು ತಡೆ ನಮಗೆ ಗೊತ್ತಾಗ್ತಾ ಇಲ್ಲ ಅನೇಕ ತಡೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇದೆ ನೀನು ಕಾಣದಿರುವಂತ ಮಂಡಲಗಳಲ್ಲಿ ಕೆಲವೊಂದು ತಡೆಗಳನ್ನ ಶತ್ರು ಆತ್ಮಿಕವಾಗಿ ಆರ್ಥಿಕವಾಗಿ ನಿನ್ನ ಜೀವನದಲ್ಲಿ ಮುಂದಕ್ಕೆ ಹೋಗದಂತೆ ಅವನ ಅನೇಕ ತಡೆಗಳನ್ನ ಅವನು ತಂದಾಕ್ತಾನೆ ವಿಶ್ವಾಸಿಗಳಾದಂತ ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು ಈ ಅಮಾಲಿಕ ಶಕ್ತಿಗಳನ್ನ ನಾವು ಕಟ್ಟಿ ನಾವು ಪ್ರಾರ್ಥನೆ ಮಾಡಬೇಕು ಇವುಗಳ ಒಂದು ಪ್ರತ್ಯೇಕ ಮುಂದಕ್ಕೆ ಹೋಗೋದಿಕ್ಕೆ ಇವರು ಬಿಡೋದಿಲ್ಲ ಮೂರನೇದಾಗಿ ನಾವು ಸತ್ಯವೇದ ಗ್ರಂಥದಲ್ಲಿ ಗಮನಿಸಲಿಕ್ಕೆ ಸಾಧ್ಯವಾಗುವ ಕಾರ್ಯ ಮಿಥ್ಯಾನಿರ ಶಕ್ತಿ ಈ ಶಕ್ತಿಯ ಒಂದು ಪ್ರತ್ಯೇಕತೆ ಈ ಶಕ್ತಿಗಳು ಯಾವಾಗ ಆಕ್ರಮಿಸೋದಂತ ಹೇಳಿದ್ರೆ ಯಾವಾಗ ದೇವರ ಮಾತಿಗೆ ಅವಿದ್ಯತ್ವ ತೋರಿಸಿರೋ ಯಾವಾಗ ದೇವರ ಆಜ್ಞೆಯ ಪ್ರಕಾರವಾಗಿ ನಡೆಯೋದಿಲ್ವೋ ಯಾವಾಗ ದೇವರ ಮಾತಿಗೆ ವಿದ್ಯರಾಗಿ ಆತನ ಚಿತ್ತಾನುಸಾರವಾಗಿ ನಡೆಯೋದಿಲ್ವೋ ಆಗ ಭಯ ಹುಟ್ಟಿಸುವ ಹಾಗೆ ಒಳಗಡೆ ಪ್ರವೇಶ ಮಾಡುವಂಥ ಕೆಲವೊಂದು ಶಕ್ತಿಗಳುಂಟು ಆ ಶಕ್ತಿಗಳ ಪ್ರತ್ಯೇಕತೆ ಅದು ಮಿಥ್ಯಾನರ ಶಕ್ತಿ ಈ ಶಕ್ತಿಗೆ ಒಂದು ಪ್ರತ್ಯೇಕತೆ ಉಂಟು ಏನು ಗೊತ್ತ ಈ ಶಕ್ತಿ ಈ ಜನರನ್ನ ಯಾವಾಗಲೂ ಓಡಿಸ್ಬಿಡುತ್ತೆ ಪ್ರಾರ್ಥನೆಯಿಂದ ಆರಾಧನೆಯಿಂದ ವಾಕ್ಯದಿಂದ ಕುಟುಂಬ ಪ್ರಾರ್ಥನೆಯಿಂದ ಎಲ್ಲರಿಂದ ಚದುರಿಸಲ್ಪಟ್ಟು ಏಕಾಂತವಾಗಿ ನಾವು ಜೀವನ ಕಳೆಯೋಣ ಎಂದು ಮರೆಯಾಗಿ ಜೀವನ ಕಳೆಯ ತಕ್ಕಂತೆ ಪ್ರೇರೇಪಿಸುವಂಥ ನಿರಾಶೆಯ ಆತ್ಮನ ಕುರಿತಾಗಿ ಹೇಳೋದು ಮಿಥ್ಯಾನರ ಶಕ್ತಿ ಅಂತ ಇದು ಯಾವಾಗ ಒಳಗಡೆ ಬರೋದು ಯಾವಾಗ ನಿನ್ನಲ್ಲಿ ಅವಿದ್ಯತ್ವ ಬಂತು ಯಾವಾಗ ನಿನ್ನಲ್ಲಿ ಪಾಪ ಬಂತು ಯಾವಾಗ ನಿನ್ನ ಜೀವನದಲ್ಲಿ ದೇವರಿಂದ ದೂರ ಆಗ್ತಾ ಇದೆಯೋ ಒಂದು ಭಯ ನಿನ್ನ ಒಳಗಡೆ ವ್ಯಾಪರಿಸುತ್ತೆ ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಬೇಕಾದ್ರೂ ಒಂದು ಭಯ ನಿನ್ನ ಜೀವನದಲ್ಲಿ ಬರುತ್ತೆ ಏನೇ ಮಾಡಬೇಕಾದ್ರೂ ನಾನು ತಪ್ಪು ಮಾಡ್ತಾ ಇದೀನ ಅಂತ ಹೇಳಿ ಒಂದು ಭಯದ ವಾತಾವರಣವನ್ನ ನಿನ್ನ ಜೀವಿತದಲ್ಲಿ ಆವರಿಸಲಿಕ್ಕೆ ಪ್ರಯತ್ನ ಮಾಡುವಂತ ಕೆಲವೊಂದು ಮಿಥ್ಯಾನರ ಶಕ್ತಿಗಳು ಉಂಟು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು ಈ ಭಯದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನೀನ್ ಮಾಡಬೇಕಾದಂತ ಒಂದೇ ಒಂದು ಕಾರ್ಯ ಮನ ತಿರುಗಿ ದೇವರ ಕೃಪೆ ಹಿಂತಿರುಗಿ ಬರಬೇಕು ಮನ ತಿರುಗಿ ದೇವರ ಕಡೆ ನೀನು ಬರಬೇಕು ಈ ಮಿಥ್ಯಾನರ ಶಕ್ತಿಯನ್ನ ಗೆಲ್ಲಬೇಕಾದ್ರೆ ಅದಕ್ಕಿರುವಂತಹ ಒಂದೇ ಒಂದು ಕಾರ್ಯ ಈ ದೇವರ ವಾಕ್ಯವನ್ನ ನಿನ್ನ ಹೃದಯದಲ್ಲಿ ತುಂಬಿಕೊಂಡು ಹಗಲಿರುಳ್ಳ ನೀನು ಧ್ಯಾನಿಸಿ ಈ ದೇವರ ವಾಕ್ಯವನ್ನು ನೀನು ಕೈಗೊಂಡು ನಡೆದ್ರೆ ಆ ಭಯದಿಂದ ನೀನು ಹೊರಗಡೆ ಬರಲಿಕ್ಕೆ ಸಾಧ್ಯ ನಾಲ್ಕನೇದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗೋ ಕಾರ್ಯ ಮೋಹಾಭಿಯ ಶಕ್ತಿಗಳು ಈ ಶಕ್ತಿಯ ಒಂದು ಪ್ರತ್ಯೇಕತೆ ಪರಿಶುದ್ಧರಾಗಿ ನಡಿಬೇಕಾದ್ರೇ ದೇವರ ಮಹಿಮೇಲಿ ನಡಿಬೇಕಾದ್ರೇ ದೇವರ ತೇಜಸ್ಸಲ್ಲಿ ನಡಿಬೇಕಾದ್ರೇ ಅಶುದ್ಧತೆಯನ್ನು ಮನಸ್ಸಿನ ಒಳಗಡೆ ತಂದು ಬಿಡುವಂಥ ಕೆಲವೊಂದು ಶಕ್ತಿಗಳು ಅಶುದ್ಧ ಆಲೋಚನೆಗಳನ್ನು ಅಶುದ್ಧ ಅಶುದ್ಧವಾದಂಥ ಮಾರ್ಗಗಳನ್ನು ಅಶುದ್ಧವಾದಂಥ ಶಕ್ತಿಗಳನ್ನು ಅಶುದ್ಧವಾದ ಕ್ರಿಯೆಗಳನ್ನು ನಿನ್ನ ಒಳಗಡೆ ತಂದು ನಿನ್ನನ್ನು ದೇವರ ಕೃಪೆಯಿಂದ ಆ ಒಡಮಡಿಕೆಯಿಂದ ನಿನ್ನನ್ನು ಮುರಿದು ದೂರಕ್ಕೆ ಅಗಲಿಸುವಂತ ಕೆಲವೊಂದು ಶಕ್ತಿಗಳುಂಟು ಇದು ಮೋಹಾಬ್ಯರ ಶಕ್ತಿ ದೇವರ ಮಕ್ಕಳಿಗೆ ಗಮನಿಸಿ ನಾನು ಹೇಳ್ತಾ ಇರುವಂತಹ ಈ ಎಲ್ಲಾ ಕಾರ್ಯಗಳಲ್ಲಿ ಯಾವುದಾದ್ರೂ ಒಂದು ಅವಸ್ಥೆಯಲ್ಲಿ ಇಲ್ಲಿರುವಂತಹ ದೇವರ ಮಕ್ಕಳು ಅದು ಹೋಗಿ ಹೋಗಿರ್ತೀರ ಇಲ್ಲಿರುವಂತ ನಾನು ಹೇಳ್ತಾ ಇರುವಂತ ಯಾವುದಾದ್ರೂ ಒಂದು ಇದು ಅವಸ್ಥೆಯಲ್ಲಿ ದೇವರ ಮಕ್ಕಳು ಅದನ್ನು ಎದುರಿಸುತ್ತಾ ಇರಬಹುದು ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ ದೇವರ ಆತ್ಮನ ಹೇಳಿದ್ದಾನೆ ನನ್ನ ಜನರನ್ನು ನಾನು ಸ್ವಾತಂತ್ರ್ಯಗೊಳಿಸ್ತೀನಿ ಅಂತ ದೇವರ ಆತ್ಮನ ಸ್ವಾತಂತ್ರ್ಯಗೊಳಿಸೇಗೊಳಿಸ್ತಾನೆ ದೇವ್ರ ಮಕ್ಕಳ ಗಮನಿಸಿ ಮೋಹಾಬ್ಯರ ಶಕ್ತಿಯ ಒಂದು ಪ್ರತ್ಯೇಕತೆ ಇದು ಒಂದು ಕಾಲದಲ್ಲಿ ನೀನು ಬಯಸಿದಲ್ಲ ನೀನು ಬೇಡ ಅಂತ ಹೇಳಿದ್ರು ನಿನ್ನನ್ನು ಹತ್ತಿಕೊಂಡು ಬರುವಂತ ಕೆಲವೊಂದುಂಟು ನೀನು ಬಿಟ್ರು ನಿನ್ನನ್ನು ಬಿಡದೆ ಹಿಂಬಾಲಿಸುವಂತ ಕೆಲವೊಂದು ಅಶುದ್ಧವಾದಂತಹ ಪ್ರೇರಣೆಗಳು ಅಶುದ್ಧವಾದಂತಹ ಮಾರ್ಗಗಳು ಅಶುದ್ಧವಾದಂತ ಲಾಭಗಳು ಅಶುದ್ಧವಾದಂತ ಕ್ರಿಯೆಗಳನ್ನ ನಿನ್ನ ಜೀವನದಲ್ಲಿ ಒಂದರ ನಂತರವಾಗಿ ತಂದು ನಿನ್ನನ್ನು ದೇವರಿಂದ ದೂರ ಅಗಲಿಸಲಿಕ್ಕೆ ಪ್ರಯತ್ನ ಮಾಡುವಂತ ಮೊಹಾಬಿಯರ ಶಕ್ತಿ ಉಂಟು ಯಾವಾಗ ನಿನ್ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಬೇಕಾದ್ರೇನೆ ದೇವರ ಆಶೀರ್ವಾದದಲ್ಲಿ ನೀನು ಜೀವಿಸಬೇಕಾದ್ರೇನೆ ದೇವರ ಕೃಪೆಯಲ್ಲಿ ನೀನು ಜೀವಿಸಬೇಕಾದ್ರೇನೆ ನಿನ್ನನ್ನು ಹಿಂದಕ್ಕೆ ಇಳಿಯತಕ್ಕಂತ ಅನೇಕ ಅಶುದ್ಧ ಸೈತಾನನ ತರ್ತಾನೆ ಇವತ್ತು ಯುದ್ಧ ದೇವರ ಮಕ್ಕಳೇ ನಾವು ಅಶುದ್ಧಕ್ಕೆ ಒಳಪಡುವವರಲ್ಲ ಯುದ್ಧವನ್ನು ಮಾಡಿ ನಾವು ಅಶುದ್ಧತೆಗಳನ್ನ ನಮ್ಮಿಂದಲೂ ನಮ್ಮ ಕುಟುಂಬಗಳಿಂದಲೂ ನಮ್ಮ ಜೀವಿತದಿಂದಲೂ ನಾವು ಹೊರಗಡೆ ಹಾಕಬೇಕು ಮಾತಿನಲ್ಲಾಗಿರ್ಬೋದು ಕ್ರಿಯೆಗಳಲ್ಲಾಗಿರ್ಬಹುದು ನಮ್ಮ ದಿನನಿತ್ಯದ ಹವ್ಯಾಸಗಳಲ್ಲಾಗಿರ್ಬಹುದು ಅಶುದ್ಧತೆಗಳನ್ನ ಸೈತಾನನ ನಮಗೆ ತಂದು ಅವನು ದೇವರಿಂದ ನಮ್ಮನ್ನು ದೂರ ಆಗಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅರಣ್ಯ ಕಣ್ಣ ಬರೆದ ಪುಸ್ತಕ ಇಪ್ಪತ್ತೈದು ಒಂದರಲ್ಲಿ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯ ಕಡೆಯದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವ ಕಾರ್ಯ ಬ್ಯಾಬಿಲೋನಿನ ಶಕ್ತಿಗಳು ಈ ಶಕ್ತಿಯ ಒಂದು ಪ್ರತ್ಯೇಕತೆ ನಾವು ದಾನಿಯಲ್ಲಿ ಬರೆದ ಪುಸ್ತಕ ಮತ್ತು ಪ್ರಕಟಣೆ ಬರೆದ ಪುಸ್ತಕಗಳಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಈ ಬ್ಯಾಬಿಲೋನ ಶಕ್ತಿಯ ಒಂದು ಪ್ರತ್ಯೇಕತೆ ಆಕರ್ಷಿಸುವಂಥ ಕೆಲವೊಂದು ಶಕ್ತಿಗಳು ಅಲ್ಲ ಲೋಯ್ಯ ಲೋಕದು ಲೋಕದ ಆಸೆಗಳನ್ನು ದೇವರಿಗೋಸ್ಕರವಾಗಿ ನಿಲ್ಲುವಂಥ ದೇವರ ಮಕ್ಕಳ ಜೀವಿತಗಳಲ್ಲಿ ಅವರನ್ನು ಆಕರ್ಷಿಸಿ ದೇವರಿಂದ ದೂರ ಅಗಲಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲವೊಂದು ಶಕ್ತಿಗಳು ಒಂದು ಪಕ್ಷ ಕಣ್ಣಿನ ಆಸೆ ಆಗಿರ್ಬೋದು ಒಂದು ಪಕ್ಷ ಶರಿದ ಆಸೆ ಆಗಿರ್ಬೋದು ಒಂದು ಪಕ್ಷ ಬದುಕು ಬಾಳಿನ ಡಂಬವಾಗಿರ್ಬೋದು ನಿನ್ನ ಜೀವನದಲ್ಲಿ ಬೇಡದಿರುವಂಥ ಒಂದು ಆಕರ್ಷಣೆಯನ್ನು ತಂದು ಬೇಡದಿರುವಂಥ ಆಕರ್ಷಣಕ್ಕೆ ನಿನ್ನನ್ನು ಒಳಪಡಿಸಿ ದೇವರ ಕೃಪೆಯಿಂದ ನಿನ್ನನ್ನು ದೂರ ಆಗ್ಲಿಸಬಹುದು ಉದಾಹರಣೆಗೆ ನಾನು ಈ ರೀತಿ ಹೇಳ್ತೇನೆ ಒಂದು ಪಕ್ಷ ನಿನ್ನ ಕೆಲಸ ಮಾಡೋನ್ ಆಗಿದ್ರೆ ಒಂದು ಪಕ್ಷ ಏಳು ಗಂಟೆ ಕೂಟ ಅವ್ರು ಹೇಳ್ತಾರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಿನಗೆ ಒಳ್ಳೆ ಹಣವನ್ನು ಕೊಡ್ತೀವಿ ಎಕ್ಸ್ಟ್ರಾ ಬೋನಸ್ ಅನ್ನು ಕೊಡ್ತೀವಿ ಕೆಲಸ ಮಾಡು ನಿನ್ನನ್ನು ಆಕರ್ಷಿಸಿ ಪ್ರಾರ್ಥನೆಯಿಂದಲೂ ಕೂಟದಿಂದಲೂ ನಿನ್ನನ್ನು ದೂರ ಆಗಲಿಸುವಂತ ಕಾರ್ಯ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ ಈ ಬ್ಯಾಬಿಲೋನಿನ ಶಕ್ತಿಯ ಪ್ರತ್ಯೇಕತೆ ಆಡಂಬರವಾಗಿರುತ್ತೆ ಆಕರ್ಷಿಸುತ್ತೆ ಆಕರ್ಷಿಸಿ ಒಳಗಡೆ ಹೇಳ್ಕೊಂಡ್ರೆ ಅರ್ಥ ಮಾಡಿಕೊಳ್ಬೇಕು ಬ್ಯಾಬಿಲೋನಿನ ಶಕ್ತಿಯ ಪ್ರತ್ಯೇಕತೆ ಒಳಗಡೆ ಹೋದ್ರೆ ಅವನ ಮನೆ ತಿಕ್ಬೇಕು ಯಾರು ಸೋತ್ರ ಹೇಳಿಲ್ಲ ವಿಶ್ವಾಸಿಗಳಾದಂತ ನಾವುಗಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು ಇದು ಒಳಗಡೆ ನಮ್ಮ ಜೀವನದಲ್ಲಿ ಎದುರಿಸಿ ಬರುವಂತ ಸೈತಾನನ ತಂತ್ರಗಳು ನಾವು ಹೊರಗಡೆ ಬರುವಂತ ಅನೇಕ ಸೈತಾನನ ತಂತ್ರಗಳನ್ನು ನಾವು ಎದುರಿಸಬಹುದು ಆದರೆ ನಮ್ಮ ಒಳಗಡೆ ಇರುವಂತ ಕೆಲವೊಂದು ಶತ್ರು ಇದ್ದಾನೆ ಅವನನ್ನ ನಾವು ಎದುರಿಸಬೇಕು ಒಂದು ಕೊರೆಯಂತಿ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಹನ್ನೆರಡನೇ ವಾಕ್ಯ ಹೇಳುತ್ತದೆ ನಿಂತಿದ್ದೇನೆಂದು ನೆನೆಸುವವನು ಅವನು ಬೀಳದಂತೆ ಏನಾಗಿರ್ಬೇಕು ಗಟ್ಟಿಯಾಗಿಲ್ರಿ ಏನಾಗಿರ್ಬೇಕು ಇವತ್ತು ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸ್ವಂತ ಸಾಮರ್ಥ್ಯದಿಂದ ಅಲ್ಲ ಒಂದು ಕೊನೆಯ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಗುಂಪಿನ ಆರು ಲಕ್ಷ ಕುಟುಂಬದ ಜನರನ್ನ ದೇವರಲ್ಲಿ ಚಿತ್ರೀಕರಿಸಿ ಹೇಳ್ತಾ ಇದ್ದಾನೆ ಮೇಘದಲ್ಲಿ ನಡೆದವರು ಮೇಘದ ಪ್ರಸನ್ನತೆಯಲ್ಲಿ ಯಾತ್ರೆ ಮಾಡಿದವರು ಬಂಡೆ ಒಳಗಡೆಯಿಂದ ನೀರನ್ನ ಕುಡಿದವರು ಜೀವ ಉಳ್ಳಂತ ಮನ್ನವನ್ನು ತಿಂದವರು ಕೆಂಪು ಸಮುದ್ರದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಅವರು ಹಾಕಿಕೊಂಡಂತ ವಸ್ತ್ರವು ಜೀರ್ಣಿಸಿ ಹೋಗದಂತೆ ಅವರು ಹಾಕಿಕೊಂಡಂತ ಕೆರೆ ಬಾತು ಹೋಗದಂತೆ ದೇವರ ಪ್ರಸನ್ನತೆಯಿಂದ ಕವರ್ ಆದಂತ ಜನ ಮಾರ್ಗದ ಮಧ್ಯದಲ್ಲಿ ಅನೇಕ ಲಕ್ಷಾನುಗಟ್ಟಲೆ ಜನ ಅವರು ಸತ್ತು ಪ್ರಸನ್ನತೆಯಲ್ಲೇ ಇದ್ರು ಪ್ರಸನ್ನತೆಯಲ್ಲೇ ನಡೆದ್ರು ಪ್ರಸನ್ನತೆಯಲ್ಲಿ ಅದ್ಭುತಗಳನ್ನು ಕಂಡ್ರು ಪ್ರಸನ್ನತೆಯಲ್ಲೇ ಜೀವಿಸಿದ್ರು ಹೊರಗಡೆ ಇರುವಂತಹ ಶತ್ರುಗಳನ್ನು ಅವರು ಅಲ್ಲಿ ಗೆದ್ರು ಒಳಗಡೆ ಇದ್ದಂಥ ಶತ್ರುವನ್ನ ಅವ್ರು ಗೆಲ್ಲಲಿಕ್ಕೆ ಆಗಲಿಲ್ಲ ಐದು ಪ್ರತ್ಯೇಕವಾದಂಥ ಕಾರ್ಯವನ್ನು ಗಮನಿಸ್ತೀವಿ ಒಂದನೇದಾಗಿ ಅವರ ಒಳಗಡೆ ಇದ್ದಂಥ ಕಾರ್ಯಗಳೇನು ಒಂದನೇದಾಗಿ ಕೆಟ್ಟ ಆಸೆ ಎಲ್ಲರ ಗಟ್ಟಿಯಾಗಲ್ರಿ ಕೆಟ್ಟ ಆಸೆ ಗಟ್ಟಿಯಾಗಲ್ರಿ ಕೆಟ್ಟ ಆಸೆ ಏನು ಕೆಟ್ಟ ಆಸೆ ಇವರ ಜೀವನದಲ್ಲಿ ಇದ್ದಿದ್ದು ಇವ್ರ ಐಗುಪ್ತದಲ್ಲಿ ಇದ್ದಾಗ ಒದೇ ತಿನ್ಕೊಂಡು ದಿನ ಅಪ್ಪ ಅಮ್ಮ ಅನ್ಕೊಂಡು ಬಂದು ಮನೆಯಲ್ಲಿ ಮನೆಯಲ್ಲಿ ಇದ್ದಿದ್ದು ಏನೋ ತಿಂದು ಮಲಗ್ತಾ ಇದ್ರು ದೇವರವನ್ನು ಸ್ವಾತಂತ್ರ್ಯ ಮಾಡಿ ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಇವರಿಗೆ ದೇವರು ಮನ್ನವನ್ನು ಕೊಟ್ಟ ಮನ್ನವನ್ನು ಕೊಟ್ಟಾಗ ಅವ್ರು ಹೇಳಿದ್ರೆ ಏ ಈ ಮನ್ನ ರುಚಿನ ಇಲ್ಲ ಇದನ್ನ ತಿನ್ಕೊಂಡು ನಾಲ್ಗೆಲ್ಲ ಸಪ್ಪೆ ಆಯ್ತು ನಮಗೆ ಮಾಂಸ ಕೊಡ್ರಿ ಐಗುಪ್ತದಲ್ಲಿ ಇದ್ದಾಗ ನಮಗೆ ಅಲ್ಲಿ ಇತ್ತು ಸೌತೆಕಾಯಿ ಇತ್ತು ನಮ್ಮ ಮಕ್ರಿ ಮಕ್ರಿನೇ ಮಾಂಸ ಇಟ್ಕೊಂಡು ತಿಂತ ಇದ್ವಿ ಇಲ್ಲಿ ಏನು ಇಲ್ಲ ಅಂತ ದೇವ್ರ್ ನೋಡ್ದ ಅಲ್ಲಲ್ಲೇ ಐಗುಪ್ತದಲ್ಲಿ ಮಾಂಸ ಇತ್ತ ಒದೆ ಬೀಳ್ತಾ ಇದ್ರು ಎಲ್ಲ ಮರ್ತೋದ್ರು ಈಗ ಮಾಂಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ದೇವರು ಅವರ ಒಳಗಡೆ ಇದ್ದ ಕೆಟ್ಟ ಆಸೆಯನ್ನು ನೋಡ್ದ ದೇವ್ರ ಬಳಿಯಲ್ಲಿ ಅವ್ರು ಕೇಳಿದ್ರು ದೇವ್ರೇ ನಮ್ಗೆ ಬೇಕು ಇದೇ ಕೊಡು ಅಂತ ದೇವ್ರ ಹೇಳದ ಬೇಡ ಕಣೋ ಬೇಡ ಯಾವ್ ಹೇಳಿದ್ರು ಬೇಕೇ ಬೇಕು ದೇವ್ರ ಹೇಳದ ಅವರ ಆಸೆಯನ್ನು ದೇವ್ರ ನೆರವೇರಿಸ ಅವರ ಪ್ರಾಣಕ್ಕೆ ದೇವ್ರ ಕ್ಷಯ ಕೊಟ್ಟ ನಮ್ಮ ಭಾಷೆಯಲ್ಲಿ ಹೇಳೋ ಪ್ರಕಾರ ದೇವರೇ ಲೋ ಆರೋಗ್ಯಕ್ಕೆ ಒಳ್ಳೇದಲ್ಲ ಕೊಡು ದೇವ್ರೇ ಕೊಡು ಬೇಕಾ ತಗೋ ಅಂತ ಹೇಳಿ ದೇವ್ರ ಲಡ್ಡು ಕೊಡ್ತಾನೆ ಶುಗರ್ ಕೊಡ್ತಾನೆ ಸೋತ್ರ ನೋಡ್ಕೊಂಡಿರ್ಬೇಕೆ ಹೊರತು ಆಗಲ್ಲ ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ ಅನೇಕರು ನಮ್ಮ ಜೀವನದಲ್ಲೂ ಹಿಂಗೇನೆ ನಾವು ಕೆಟ್ಟ ಆಸೆ ಪಟ್ಟು ದೇವ್ರ ಚಿತ್ತ ಇಲ್ಲ ಅಂತ ಗೊತ್ತಿದ್ರು ದೇವ್ರೇ ಕೊಡು 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 ಅಂತ ದೇವರು ಹೇಳ್ತೇನೆ ಬೇಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೇಡ ಆದ್ರೂ ನಾವು ಹೇಳ್ತೀವಿ ಇಲ್ಲ ನನಗೆ ಬೇಕೇ ಬೇಕು ದೇವರು ಕೊಡ್ತಾನೆ ಒಂದು ದಿನ ಸಮಾಧಾನ ಬದುಕಲ್ಲ ನೀವ್ಯಾರು ಸೋತ್ರ ಹೇಳಿಲ್ಲ ನಿನ್ನ ಜೀವಿತದಲ್ಲಿ ನಿನ್ನ ಇರುವ ಕೆಟ್ಟ ಆಸೆಯೇ ನಿನ್ನನ್ನು ಸೋಲಿಸುತ್ತೆ ನಿನ್ನ ನಿನ್ನ ಒಳಗಡೆ ಇರುವಂತ ಕೆಟ್ಟ ಆಸೆಗಳು ನಿನ್ನನ್ನು ದೇವರಿಂದ ದೂರ ಮಾಡುತ್ತೆ ನಿನ್ನ ಒಳಗಡೆ ಇರುವಂತ ಕೆಟ್ಟ ಆಸೆನೆ ದೇವರ ಚಿತ್ತದಿಂದ ದೂರ ಆಗಲಿಸುತ್ತೆ ಮರಿಬಾರದು ಆದ್ರಿಂದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಬೇಕಾದ್ರೆ ಈ ರೀತಿ ಕಲಿಸುದು ಪರ ಲೋಕ ರಾಜ್ಯದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಕಾರಣ ದೇವರು ತನ್ನನ್ನು ಪ್ರೀತಿಸುವ ದೇವರು ಸಿದ್ಧ ಮಾಡಿಟ್ಟಿರೋದು ಒಂದು ಕಣ್ಣು ಕಾಣಲಿಲ್ಲ ಒಂದು ಕಿವಿ ಕೇಳಲಿಲ್ಲ ಒಂದು ಮನುಷ್ಯರು ಭಾವನೆ ಹುಟ್ಟಲೇ ಇಲ್ಲ ಇವತ್ತು ದೇವರನ್ನ ಪ್ರೀತಿ ಮಾಡುವ ದೇವರ ಮಕ್ಕಳು ನಿನಗಾಗಿ ದೇವರ ಸಿದ್ಧ ಮಾಡಿದ್ದು ಉತ್ತಮವಾದದ್ದು ಎರಡನೇದಾಗಿ ಗಮನಿಸ ಪ್ರಕಾರ ಇವರು ತಿನ್ನೋದಕ್ಕೂ ಕುಡಿಯೋದಕ್ಕೂ ಕುಣಿಯೋದಕ್ಕೂ ಎದ್ದರು ಎನ್ನು ದೇವರ ವಾಕ್ಯ ಹೇಳ್ತದೆ ಎರಡನೇದಾಗಿ ಇವ್ರನ್ನ ನಾಶ ಪಡಿಸೋದ ಕಾರಣ ಏನ್ ಗೊತ್ತ ಬೇಕಾಗಿರೋ ಕಾರಿಗೆ ಇವ್ರು ಹೇಳ್ತಾ ಇರಲಿಲ್ಲ ಬೇಡದಿರೋ ಕಾರಿಗೆಲ್ಲ ಇವ್ರು ನಂಬರ್ ಒನ್ ಆಗಿದ್ರು ಯಾರು ಸೋತ್ರ ಹೇಳಿಲ್ಲ ನಾನು ಹೇಳ್ತಾ ಇರೋದು ಯುದ್ಧ ವೀರರು ದೇವರ ಪ್ರಸನ್ನತೆಯಲ್ಲಿ ನಡೆದವರು ಸೋತಂತ ಕೆಲವೊಂದು ಕಾರಣ ಇವರು ಹೇಳ್ತಾ ಇದ್ದಂತ ಕೆಲವೊಂದು ಕಾರ್ಯಗಳು ತಿನ್ನೋದಕ್ಕಾದ್ರೆ ನಂಬರ್ ಒನ್ ಆಗಿ ಬರ್ತಾ ಇದ್ರು ಕುಡಿಯೋದಕ್ಕಾದ್ರೆ ನಂಬರ್ ಒನ್ ಆಗಿ ಬರ್ತಾ ಇದ್ರು ಇವರು ಕುಣಿಯೋದಕ್ಕಾದ್ರೆ ನಂಬರ್ ಒನ್ ಆಗಿ ಬರ್ತಾ ಇದ್ರು ಆದ್ರೆ ದೇವರ ಚಿತ್ತವನ್ನು ನೆರವೇರಿಸಿ ಅಂದ್ರೆ ಇವರು ಬರ್ತಾ ಇರಲಿಲ್ಲ ಏನಕ್ಕೆ ಕೇಳ್ತಾ ಇದ್ರು ಅವ್ರು ಎದ್ದಂತ ಕಾರ್ಯಗಳೇ ಅವ್ರನ್ನ ನಾಶ ಪಡಿಸ್ತಾ ಇತ್ತು ಇವತ್ತು ನಾನು ಕೇಳ್ತೀನಿ ಪ್ರಾರ್ಥನೆ ಹೇಳ್ತಾ ಇದ್ದೀರಾ ಉಪವಾಸ ಕೇಳ್ತಾ ಇದ್ದೀರಾ ನೀವು ಸ್ತೋತ್ರ ಹೇಳ್ದಾಗ್ಲೇ ಗೊತ್ತಾಯ್ತು ಬೆಳಗ್ಗೆ ಎಷ್ಟು ಬೇಗ ಇದ್ ಬಂದ್ರಿ ಅಂತ ನಾವು ಏನು ಕೇಳ್ತಾ ಇದ್ದೀವಿ ಗುಣಗುಟ್ಟೋದು ಕೇಳ್ತಾ ಇದ್ದೀವಾ ಚಾಡಿ ಹೇಳೋದು ಕೇಳ್ತಾ ಇದ್ದೀವ ಜಗಳ ಮಾಡೋದು ಕೇಳ್ತಾ ಇದ್ದೀವ ಲೋಕದ ವ್ಯವಹಾರಗಳಿಗೆ ನಾವು ಹೇಳ್ತಾ ಇದ್ದೀವ ಅಥವಾ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ದೇವರನ್ನ ಘನಪಡಿಸೋದಕ್ಕಾಗಿ ಮುಂಚಾನೆಯಲ್ಲಿ ಆತನ ಪ್ರಸನ್ನತೆ ಬಯಸೋದಕ್ಕಾಗಿ ನಾ ಮುಂಚಾನೆ ಹೇಳುವವರಾಗಿದ್ರೆ ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು ಅದೇ ನಮ್ಮ ಜೀವನದಲ್ಲಿ ಜಯ ಕರಿ ಸತ್ಯವೇದ ಗ್ರಂಥ ಹೇಳ್ತದೆ ಅವರು ಎದ್ದಂತ ಕಾರ್ಯ ಅವ್ರನ್ನ ನಾಶ ಪಡಿಸ್ತಾ ಇತ್ತು ಅದೇನಾಯ್ತು ಗೊತ್ತ ಅವ್ರ ಜೀವನದಲ್ಲಿ ಅದೇ ಒಂದು ದೊಡ್ಡ ವಿಗ್ರಹ ಆರಾಧನೆ ಆಯ್ತು ಹಾಲಲೋಯ ಮೂರನೇದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯವಾಗುವಂತ ಮತ್ತೊಂದು ಕಾರ್ಯ ದೇವರ ವಾಕ್ಯ ಹೇಳ್ತದೆ ಚಾರತ್ವವನ್ನು ಮಾಡೋರಾಗಿದ್ರು ನಾಲ್ಕನೇದಾಗಿ ದೇವರ ವಾಕ್ಯ ಹೇಳ್ತದೆ ಇವರು ಗುಣುಗುಟ್ಟೋರಾಗಿದ್ರು ಯಾವುದು ಸೋತ್ರ ಮಾಡೋದ ಬದಲು ಇವ್ರು ಗುಣ್ ಇದ್ರು ನನಗೆ ಬಹಳ ಆಶ್ಚರ್ಯ ಕೊಡುವಂತ ಒಂದು ಸಂಗತಿ ಏನ್ ಗೊತ್ತ ಇಸ್ರಾಯಲ್ ಜನರು ಮೇಘನ ಕಣ್ಣಿನಿಂದ ಕಾಣ್ತಾ ಇದ್ರು ದೇವರ ಪ್ರಸನ್ನತೆ ಕಣ್ಣಿಂದ ಕಾಣ್ತಾ ಇದ್ರು ಕಣ್ಣಿನಿಂದ ಕಾಣೋರೆ ಅವ್ರು ಗುಣ್ ಇದ್ರು ಓ ಅಂತ ಸೋತ್ರ ಇವತ್ತು ದೇವ್ರ ಮಕ್ಕಳು ಗಮನಿಸಿ ನಾವೇನು ಕಾಣ್ತಾ ಇಲ್ಲ ನೀವು ಸೋತ್ರ ಹೇಳಿಲ್ಲ ನಾವೇನ್ ಕಾಣದಿದ್ರು ಇವತ್ತು ನಮ್ಮ ಬಾಯಲ್ಲಿ ಏನ್ ಬರ್ತಾ ಇದೆ ಅಲ್ಲೂಯ್ಯ ಇವತ್ತು ನಮ್ಮ ಜೀವನದಲ್ಲಿ ಏನು ಕಾಣದಿದ್ರು ಇವತ್ತು ನಮ್ಮ ಜೀವನದಲ್ಲಿ ಏನನ್ನು ಮುಟ್ಟದಿದ್ರು ದೇವರೇ ನಿನ್ನ ಪ್ರೀತಿ ನನ್ನ ಮೇಲೆ ಇದೆ ಅದಕ್ಕಾಗಿ ಸ್ತೋತ್ರ ಎಂದು ಯಾವಾಗ್ಲೂ ದೇವರ ಸಂದಿಲಿ ಬಾಯಿ ತೆರೆದು ಸ್ತೋತ್ರ ಹೇಳುವ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ ಇವತ್ತು ದೇವರ ಮಕ್ಕಳು ಗಮನಿಸಿ ಗುಂಡು ಗುಟ್ಟುವರಾದಂತ ಇವರು ಇವರು ಅದ್ಭುತ ಕಂಡ್ರು ಏನ್ ಮಹಾ ಅಲ್ಲಿ ಮೋಶೆ ಪ್ರವಾಸನೆ ಮಾಡಿದ್ರೆ ಏನ್ ಮಹಾ ಮೋಷೆ ಪ್ರಾರ್ಥನೆ ಮಾಡಿದ್ರೆ ಏನ್ ಮಹಾ 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 ಅನ್ನೋರ್ನೆಲ್ಲ ದೇವರ ಹಂಗೆ ಸೋತ್ರ ದೇವರ ಸೈಡ್ ಆಗ್ತದೆ ಆದ್ರೆ ದೇವರ ಸೈನದಲ್ಲಿ ಯಾವಾಗ್ಲೂ ಸ್ತೋತ್ರ ಮಾಡೋರ್ನ ದೇವರು ವಾಗ್ದಾಂತ ದೇಶಕ್ಕೆ ದೇವರು ಸೇರಿಸಿದನು ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು ಗುಡ್ಗುಟ್ಟುವಂತ ಗುಂಪಿನಲ್ಲಿ ಅಲ್ಲ ನಮಗಾಗಿ ದೇವರು ಒಂದು ವಾಗ್ದಾಂತ ದೇಶವನ್ನ ಸಿದ್ಧ ಮಾಡಿದ್ದಾನೆ ನಲ್ವತ್ತು ವರ್ಷ ಮರುಭೂಮಿ ಆದ್ರೂ ಪರವಾಗಿಲ್ಲ ನಾನು ಸ್ತೋತ್ರದೊಟ್ಟಿಗೆ ಒಂದೊಂದು ಹೆಜ್ಜೆ ಇಡುತ್ತೇನೆ ನನ್ನ ಕುರುಬನು ನಾನು ಕರತೆ ಪಡೆದು ಆತ ನನ್ನನ್ನು ಆದ್ರೂ ಹಸುರು ಕಾವಲಲ್ಲಿ ತಗ್ಗಿಸುತ್ತಾನೆ ಎನ್ನುವಂತ ಧೈರ್ಯ ಯಾತ್ರೆ ಮಾಡಿದ್ರೆ ಐದನೇದಾಗಿ ದೇವರ ವಾಕಿಲ್ ಗಮನಿಸೋ ಪ್ರಕಾರ ದೇವರನ್ನ ಪರೀಕ್ಷೆ ಮಾಡಿದ್ರು ಆಗುತ್ತೇವ್ರ ಮಾಡ್ತಾನ ದೇವರ ಕೈಯಿಂದ ಎಲ್ಲ ಆಗುತ್ತಾ ದೇವರ ಹೇಳದ ನೀನ್ ನನ್ನನ್ನು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ನನ್ ಗೊತ್ತು ನಾನು ಸರ್ವಶಕ್ತನು ನಾನು ಇರುವಾತನು ತಾಳ್ಮೆ ಒಟ್ಟಿಗೆ ನನ್ನ ಬಳಿಗೆ ಬಾ ನನ್ನ ಮಹಿಮೆಯನ್ನು ನಿನ್ನ ಕಾಣುತ್ತೀಯ ದೇವರು ಎದುರಿಸುತ್ತಾನೆ ಆದ್ರೆ ದೀನರಿಗೋ ದೇವರು ತನ್ನ ಕೃಪೆಯನ್ನ ದಯಪಾಲಿಸುತ್ತಾನೆ ಇವತ್ತು ವಿಶ್ವಾಸಿಗಳಾದಂತ ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು ರಕ್ಷಿಸಲಾರದಂತೆ ಯಹೋವನ ಕೈ ಅದು ಮೋಟುಗೈ ಕೈ ಅಲ್ಲ ಕೇಳಲಾರದಂತೆ ನನ್ನ ದೇವರ ಕಿವಿ ಕಿವಿಡಲ್ಲ ದೇವರ ಕೈಯಲ್ಲಿ ಆಗುತ್ತಾ ಅಂತ ಪ್ರಶ್ನೆ ಮಾಡದೆ ಇವತ್ತು ಒಂದು ಮಾತು ಆ ಕುಷ್ಠ ರೋಗಿ ರೀತಿ ಕೂಗಿ ಹೇಳು ದೇವರೇ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು ಈಗ ನನ್ನನ್ನು ನಾನು ಪಾದ ಪಿಡದಲ್ಲಿ ಸಮರ್ಪಿಸಿದ್ದೇನೆ ನೀನು ನನಗಾಗಿ ಅದ್ಭುತವನ್ನು ಮಾಡು ಎಂದು ನಾವು ದೇವರ ಕೂಗಿ ಹೇಳಿದ್ರೆ ಸಾಕು ಸರ್ವ ಶಕ್ತನಾದ ದೇವರು ಎಲ್ ನಿನ್ನ ಜೀವನದಲ್ಲಿ ಅದ್ಭುತ ಸ್ವರೂಪನಾಗಿ ಇಳಿದು ಬರುತ್ತಾನೆ ನಾನಿದೆಲ್ಲ ನಿಮ್ಮನ್ನು ತುಕ್ಕಿಡಿಸುವ ವಿಷಯಗಳು ಯುದ್ಧ ವೀರರ ನೀವಾದರೆ ಇಂಥ ವಿಷಯಗಳಲ್ಲಿ ಹಿಡಿಬೇಡ್ರಿ ಇವತ್ತು ನಾವು ನಿಮ್ಮನೇ ಪರೀಕ್ಷೆ ಮಾಡಿರಿ ನಾನು ಯಾರು ನನ್ನಲ್ಲಿ ಏನಿದೆ ನನ್ನ ಹೊರಗಡೆ ಇರುವ ಶತ್ರುಗಳು ಯಾರು ನಾನು ಸೇವಿಸುವ ದೇವರು ಯಾರು ನನ್ನ ಕರೆ ಏನು ಎನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರಿ ನೀ ಬಂದ ಹಾಗೆ ಹೋಗೋದಿಲ್ಲ ಇಲ್ಲಿಂದ ಇಂತಿರುಗಿ ಹೋಗಬೇಕಾದ್ರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಕಾಣಲಿಕ್ಕೆ ಹೋಗುತ್ತೀಯ